ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಆಗಿ ಪಕ್ಕಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹಾಗೆ ಈ ವಿಡಿಯೋವನ್ನು ನೋಡ್ಕೊಂಡು ಬಂದುಬಿಡೋಣ ಬನ್ನಿ ನಾವು ಇವತ್ತು ಒಂದು ಡೋರ್ ಹ್ಯಾಂಗಿಂಗನ್ನು ಗ್ರ್ಯಾಂಡಾಗಿ ಮಾಡೋದು ಹೇಗೆ ಅಂತ ನೋಡೋಣ ಕುಚ್ಚಿಗೆ ತಂದುಕೊಂಡಿರೋದು ಸುಮಾರು ಬೀಟ್ಸ್ಗಳು ಉಳಿದಿತ್ತು ಅದರಲ್ಲಿ ಏನು ಮಾಡ್ಬೋದಪ್ಪ ಅಂತ ಯೋಚನೆ ಮಾಡ್ತಿದ್ದೆ ಹಾಗೆ ನಾನು ನಿಮಗೆ ಕೆಲವು ದಿನಗಳ ಹಿಂದೆ ಈ ಹಿಂದಿನ ವೀಡಿಯೋದಲ್ಲೂ ಕೂಡ ಫೋಮ್ ಫೋಮ್ ಬಾಲನ್ನು ಮಾಡೋದನ್ನು ಹೇಳಿಕೊಟ್ಟಿದ್ದೆ ಇದು ಎರಡು ರೀತಿಯಾದ ಫೋಮ್ ಫೋಮ್ ಬಾಲನ್ನು ನಾನು ನಿಮಗೆ ಹೇಳಿಕೊಟ್ಟಿದ್ದೀನಿ ಎರಡು ಮೂರು ರೀತಿಯಲ್ಲಿ ನಾನು ಫೋಮ್ ಫೋಮ್ ಬಾಲನ್ನು ಮಾಡೋದು ಹೇಳಿಕೊಟ್ಟಿದ್ದೀನಿ ಹಾಗೆ ಕಡಿಮೆ ಫೋಮ್ ಫೋಮ್ ಬಾಲ್ ಬೇಕು ಅಂದರೆ ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಹೇಳಿಕೊಟ್ಟಿದ್ದೀನಿ ಮತ್ತು ಈ ಕುಚಿಗೆ ತಂದು ಕೊಟ್ಟಿರೋ ಬೀಡ್ಸು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಈ ರೀತಿಯಾಗಿ ಡೋರ್ ಹ್ಯಾಂಗಿಂಗ್ ಮಾಡಿದರೆ ಹೇಗಿರುತ್ತೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನಿವತ್ತು ಈ ಡೋರ್ ಹ್ಯಾಂಗಿಂಗನ್ನು ಮಾಡ್ತಾ ಇದ್ದೀನಿ ನಾನಿಲ್ಲಿ ಸೂಜಿಗೆ ದಾರವನ್ನು ಪೋಣಿಸಿ ಎಷ್ಟು ಉದ್ದ ಬೇಕು ಅಂತ ಉದ್ದಕ್ಕೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸಣ್ಣ ಸಣ್ಣ ಫ್ಲವರ್ ಬೀಡ್ಸು ಮತ್ತು ಸಣ್ಣ ಬೀಡ್ಸು ಫೋಮ್ ಫೋಮ್ ಬಾಲ್ ಮಾಡಿರೋದು ಆ ವಿಡಿಯೋನ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ ಮತ್ತು ಈ ರೀತಿಯಾದ ಬೀಡ್ಸು ಮತ್ತು ಈ ರೀತಿಯಾದ ಗ್ರೀನ್ ಕಲರ್ ಬೀಡ್ಸ್ ಇಷ್ಟನ್ನು ತಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ಅಲ್ವಾ ಫಸ್ಟ್ ನಾನು ಈ ಸಣ್ಣ ಬೀಡ್ಸನ್ನು ಪೋಣಿಸ್ಕೊತಾ ಇದ್ದೀನಿ ತುದಿವರೆಗೂ ಕೂಡ ಫಸ್ಟು ತಂದ್ಕೊಂಡ್ಬಿಡೋಣ ತಂದ್ಕೊಂಡು ಆದಮೇಲೆ ಇದಕ್ಕೆ ಒಂದು ನಾಟನ್ನು ಹಾಕ್ಕೊಬೇಕು ಇಲ್ಲಾಂದರೆ ಎಲ್ಲ ಪೋಂಡ್ಸಿದಷ್ಟು ಬಿದ್ದೋಗ್ಬಿಡುತ್ತೆ ಅಲ್ವಾ ಅದಕ್ಕೋಸ್ಕರ ಈ ರೀತಿಯಾಗಿ ಹಾಕೋಬೇಕು ಒಂದು ಎರಡು ಮೂರು ನಾಟನ್ನು ಹಾಕ್ಕೊಂಡ್ರೂ ಕೂಡ ಅಡ್ಡಿಲ್ಲ ಆ ನಂತರ ನಾನಿಲ್ಲಿ ಕ್ಯಾಪನ್ನು ಹಾಕ್ತಾಯಿದ್ದೀನಿ ಅದು ಮೇಲ್ಮುಖವಾಗಿ ಬರೋ ರೀತಿಯಲ್ಲಿ ಈ ರೀತಿ ಕ್ಯಾಪು ತುಂಬ ತಂದಿದ್ದಿತ್ತು ಅದಕ್ಕೋಸ್ಕರ ಇದನ್ನ ಮಾಡ್ತಾ ಇರೋದು ನಿಮ್ಮ ಹತ್ರ ಯಾವ ರೀತಿ ಬಿಡಿಸಿದ್ರೂ ಕೂಡ ಅಡ್ಡಿಲ್ಲ ಮಾಡ್ಕೊಬೋದು ನಿಮಗೊಂದು ಇದೇ ರೀತಿಯಾಗಿ ನೀವು ಮಾಡಬೇಕು ಅಂತ ಏನಲ್ಲ ಒಂದು ಐಡಿಯಾ ಬರುತ್ತಲ್ಲ ಅಂತ ಅಷ್ಟೇ ಮತ್ತು ನಾವು ಇಲ್ಲಿ ಎರಡು ದಾರನೂ ಸೇರಿಸಿ ಒಂದು ನಾಟನ್ನು ಹಾಕ್ಕೊಬೇಕು ಗಟ್ಟಿಯಾಗಿ ಆಮೇಲೆ ನಾವು ಈ ದಾರವನ್ನು ಈಸಿಯಾಗಿ ಕಟ್ ಮಾಡ್ಕೊಂಬಿಡ್ಬೋದು ಇಷ್ಟು ಆದಮೇಲೆ ನಾನು ಫೋಮ್ ಫೋಮ್ ಬಾಲನ್ನು ಪೋಣಿಸ್ತಾ ಇದ್ದೀನಿ ಕರೆಕ್ಟ್ ಮಿಡ್ಲಿಗೆ ಬರೋ ರೀತಿಯಲ್ಲಿ ಪೋಣಿಸ್ಕೊಬೇಕು ಇದನ್ನು ಕೂಡ ನಾನು ಕೆಳವರೆಗೂ ಕೂಡ ಪೋಣಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಆಮೇಲೆ ಇನ್ನೊಂದು ಫ್ಲವರ್ ಕ್ಯಾಪು ಸಣ್ಣದನ್ನು ಹಾಕ್ತಾ ಇದ್ದೀನಿ ಅದನ್ನು ಕೂಡ ಪೋಣಿಸಿದ್ದೀನಿ ಆ ನಂತರ ಈ ಬೀಡ್ಸ್ ಇದೆಯಲ್ಲ ಸಣ್ಣದು ಒಂದು ಹತ್ತು ಬೀಡ್ಸ್ಗಳನ್ನು ನಾನಿಲ್ಲಿ ಪೋಣಿಸ್ತಾ ಇದ್ದೀನಿ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಬೀಟ್ಸ್ಗಳನ್ನು ತೋಣಿಸಿ ಕೆಳಗಡೆ ಇದ್ದೀನಿ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ನಮಗೆ ಕೆಳಗಡೆ ಕುಚ್ಚು ಕುಚ್ಚಬೇಕಾಗತ್ತಲ್ಲ ಅದಕ್ಕೋಸ್ಕರ ಇದನ್ನು ಮಾಡ್ಕೊಂಡಿರೋದು ಇದ್ರ ಜೊತೆಗೆ ನಾನು ಇನ್ನೆರಡನ್ನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಇದಕ್ಕೆ ಜಾಯಿನ್ ಮಾಡ್ಕೋಬೇಕು ಹೇಗೆ ಜಾಯಿನ್ ಮಾಡ್ಕೋಬೇಕಪ್ಪ ಅಂದರೆ ಫಸ್ಟು ನಾವು ಇವೆರಡನ್ನು ನಾಟ್ ಹಾಕ್ಕೊಬಿಡ್ಬೇಕು ಹೇಗೆ ನಾಟ್ ಹಾಕ್ಕೊಳ್ಳಿಕ್ಕೆ ಬರುತ್ತೋ ಆ ರೀತಿಯಾಗಿ ಗಟ್ಟಿಯಾಗಿ ನಾಟನ್ನು ಹಾಕ್ಕೊಳ್ಳಿ ಆನಂತರ ಇವೆರಡು ದಾರವನ್ನು ಸೇರಿಸ್ಕೊಂಡು ಒಂದು ಗ್ರೀನ್ ಕಲರ್ ಬೀಡ್ಸ್ ಆದರೂ ಕೂಡ ಅಡ್ಡಿಲ್ಲ ಒಂದು ಬೀಡ್ಸನ್ನು ಈ ರೀತಿಯಾಗಿ ಪೋಣಿಸ್ಕೊಬೇಕು ಇದಕ್ಕೆ ನಾವು ಸೂಜಿ ಹಾಕ್ಕೊಂಡು ಪೋಣಿಸ್ಕೊಬೇಕು ಅಂದರೆ ಚೂರು ದೊಡ್ಡಕ್ಕೆ ಇಟ್ಕೋಬೇಕು ನೋಡಿ ಈ ರೀತಿಯಾಗಿ ಪೋಣಿಸ್ಕೊಬೇಕು ಆನಂತರ ಮತ್ತೆ ಹತ್ತಿರಕ್ಕೆ ಬರೋ ರೀತಿಯಲ್ಲಿ ಒಂದು ನಾಟನ್ನು ಹಾಕ್ಕೋಬೇಕು ಹೀಗೆ ಎರಡು ಸರಿ ನಾಟ್ ಹಾಕ್ಕೊಂಡು ಆದಮೇಲೆ ಇದಕ್ಕೆ ಒಂಚೂರು ಗಮ್ಮನ್ನು ಹಚ್ಕೊಂಡ್ಬಿಡೋಣ ಫ್ಯಾಬ್ರಿಕ್ ಗ್ಲೂ ಆದರೂ ಕೂಡ ಬೆಸ್ಟ್ ಆಗುತ್ತೆ ಅಂದರೆ ಈ ನಾಟು ಬಿಟ್ಟು ಬಿಚ್ಚಿ ಬರಬಾರ್ದು ಇದು ನಮಗೆ ಮೇನ್ ಆಗಿರುತ್ತಲ್ಲ ಅದಕ್ಕೋಸ್ಕರ ಹೇಳಿದ್ದು ಈಗ ಏನು ಮಾಡೋಣ ಈ ದಾರವನ್ನು ನಾವು ಕಟ್ ಮಾಡಿಬಿಡೋಣ ಹೀಗೆ ಎರಡು ಕುಚ್ಚನ್ನು ಸೇರಿಸಿ ಆಯಿತು ಈಗ ಇದಕ್ಕೆ ನಾವು ಜಾಯಿನ್ ಮಾಡಬೇಕು ಈಗ ಗ್ರೀನ್ ಬೀಡ್ಸ್ ಇದೆಯಲ್ಲ ಅದರ ಒಳಗಡೆ ನಾವು ಸೂಜಿಯನ್ನು ಪೋಣಿಸ್ಬೇಕು ಸೂಜಿಯನ್ನು ಪೋಣಿಸಿ ಹೊರಗಡೆ ಹೀಗೆ ಎಳಿಬೇಕು ನೋಡಿ ಈಗ ಮೂರು ಕುಚ್ಚು ಕೂಡ ಬಂದ ಹಾಗೆ ಆಯಿತು ಈಗ ನಾವು ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನಮಗೆ ಒಂದು ಸ್ವಲ್ಪ ನಾಟ್ ಕಾಣಿಸ್ತಾ ಇದೆ ಆ ನಾಟನ್ನು ಹೋಗಿಸ್ಕೋಬೇಕು ಅಂದರೆ ಒಂದು ಫ್ಲವರ್ ಕ್ಯಾಪನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ಫ ಫ್ಲವರ್ ಕ್ಯಾಪನ್ನು ಹಾಕಿ ನಾವಿಲ್ಲಿ ನಾಟನ್ನು ಮತ್ತು ಫ್ಲವರ್ ಕ್ಯಾಪನ್ನು ಗಮ್ ಮಾಡ್ಬಿಡ್ಬೋದು ಇಲ್ಲ ಅಂದರೂ ಕೂಡ ನಡೆಯುತ್ತೆ ಫ್ಯಾಬ್ರಿಕ್ ಗ್ಲೂ ಆದರೆ ಬೆಸ್ಟ್ ಆಗುತ್ತೆ ನೋಡಿ ಈ ರೀತಿಯಾಗಿ ಬರುತ್ತೆ ಈಗ ನಾವು ಫ್ಲವರ್ ಕ್ಯಾಪ್ ಇದೆಯಲ್ಲ ಒಂದು ಹತ್ತು ಫ್ಲವರ್ ಕ್ಯಾಪ್ಗಳನ್ನು ನಾವಿಲ್ಲಿ ಪೊಣಿಸ್ಕೊಬೇಕು ನೋಡಿ ಹತ್ತು ಕ್ಯಾಪ್ಗಳನ್ನು ಪೋಣಿಸ್ಕೊಂಡಿದ್ದೀನಿ ಇದು ಈ ಮುಖವಾಗಿ ಪೋಣಿಸ್ಕೊಂಡಿದ್ದೀನಿ ಇಲ್ಲಿ ಕೆಳದು ಕೆಳಗಡೆ ಹಾಕಿದ್ದು ಕೆಳಮುಖವಾಗಿ ಇದೆ ಇಷ್ಟು ಆದಮೇಲೆ ಈ ಬೀಡ್ಸ್ ಇದೆಯಲ್ಲ ಇದರ ಒಳಗಡೆ ಗ್ರೀನ್ ಬೀಡ್ಸ್ ಬರೋ ರೀತಿಯಲ್ಲಿ ಇಟ್ಕೊಂಡು ಇದನ್ನು ನಾವು ಪೋಣಿಸ್ಬೇಕು ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಆಮೇಲೆ ಈಗ ಮತ್ತೆ ಹತ್ತು ಕ್ಯಾಪ್ಗಳನ್ನು ವಾಪಸ್ ಉಲ್ಟ ಹಾಕಬೇಕು ನಾವು ಇಷ್ಟೋ ತನಕ ಹೇಗೆ ಹಾಕಿದ್ವಿ ಹೀಗೆ ಹಾಕಿದ್ವಿ ಈಗ ಹೀಗೆ ಉಲ್ಟ ಹಾಕಬೇಕು ಹತ್ತು ಕ್ಯಾಪ್ಗಳನ್ನು ಹೀಗೆ ಉಲ್ಟ ಪೋಣಿಸ್ಬೇಕು ನೋಡಿ ಈ ಕಡೆ ಹತ್ತು ಕ್ಯಾಪು ಈ ಕಡೆ ಹತ್ತು ಕ್ಯಾಪು ಆಯಿತು ಇದನ್ನು ನಾವು ಕೆಳಗಡೆ ಇಳಿಸೋಣ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಈಗ ನಾವು ಏನು ಮಾಡಬೇಕಪ್ಪ ಅಂದರೆ ಒಂದು ಕ್ಯಾಪನ್ನು ಮೇಲ್ಮುಖವಾಗಿ ಪೋಣಿಸ್ತೀವಿ ಆನಂತರ ಒಂದು ಫೋಮ್ ಫೋಮ್ ಬಾಲನ್ನು ಕೂಡ ಪೋಣಿಸ್ತೀವಿ ಮತ್ತು ಫೋಮ್ ಫೋಮ್ ಬಾಲನ್ನು ಕವರ್ ಮಾಡಲಿಕ್ಕೆ ಇನ್ನೊಂದು ಕ್ಯಾಪನ್ನು ಪೋಣಿಸ್ತೀವಿ ಈ ರೀತಿಯಾಗಿ ಬರುತ್ತೆ ನೋಡಿ ಇದನ್ನು ಕೂಡ ಕೆಳಗಡೆ ಇಳಿಸ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ನಾನೀಗ ಉಲ್ಟ ಮತ್ತು ಹತ್ತು ಕ್ಯಾಪ್ಗಳನ್ನು ಪೋಣಿಸ್ತೀನಿ ಈ ಮುಖವಾಗಿ ಫ್ಲವರ್ ಮೇಲೆ ಬರೋ ಮುಖವಾಗಿ ಹತ್ತು ಕ್ಯಾಪ್ಗಳನ್ನು ಪೋಣಿಸ್ತೀನಿ ಹತ್ತು ಕ್ಯಾಪನ್ನು ಪೋಣಿಸಾಯಿತು ಮತ್ತೆ ಈ ಬೀಡ್ಸನ್ನು ಒಳಗಡೆ ಬೀಡ್ಸ್ ಒಳಗಡೆ ಗ್ರೀನ್ ಬೀಡ್ಸ್ ಬರೋ ರೀತಿಯಲ್ಲಿ ಹಾಕ್ಕೊಂಡು ಇದನ್ನು ಹಾಕ್ಕೋಬೇಕು ಈಗ ಇದರ ಉಲ್ಟ ಬರೋ ರೀತಿಯಲ್ಲಿ ಈ ರೀತಿಯಾಗಿ ಮತ್ತು ಹತ್ತು ಬೀಡ್ಸ್ ಫಸ್ಟು ಹತ್ತು ಬೀಡ್ಸ್ಗಳನ್ನು ಪೋಣಿಸ್ಕೊತೀವಿ ಈ ಕೋಳಿಮಟ್ಟೆ ಶೇಪಿನ ಬೀಡ್ಸನ್ನು ತಗೊಂಡು ಅದರ ಒಳಗಡೆ ಒಂದು ಬೀಡ್ಸನ್ನು ಹಾಕಿ ಪೋಣಿಸ್ಕೊಂಡು ಆಮೇಲೆ ಅದರ ವಿರುದ್ಧ ದಿಕ್ಕಲ್ಲಿ ಅಂದರೆ ಮುಂಚೆ ಹಾಕಿರೋ ಫ್ಲವರ್ ಕ್ಯಾಪಿನ ವಿರುದ್ಧ ದಿಕ್ಕಲ್ಲಿ ಮತ್ತೆ ಹತ್ತು ಫ್ಲವರ್ ಕ್ಯಾಪ್ಗಳನ್ನು ಪೋಣಿಸ್ತೀವಿ ಹಾಗೆ ಒಂದು ಈ ಫ್ಲವರ್ ಕ್ಯಾಪಿನ ವಿರುದ್ಧ ದಿಕ್ಕಲ್ಲಿ ಒಂದು ಫ್ಲವರ್ ಕ್ಯಾಪನ್ನು ಪೋಣಿಸ್ಕೊಂಡು ಒಂದು ಫೋಮ್ ಫೋಮ್ ಬಾಲನ್ನು ಪೋಣಿಸಿ ಅದು ಕವರ್ ಆಗೋ ರೀತಿಯಲ್ಲಿ ಒಂದು ಫ್ಲವರ್ ಕ್ಯಾಪನ್ನು ಪೋಣಿಸ್ತೀವಿ ಮತ್ತು ಈ ಹತ್ತು ಫ್ಲವರ್ ಕ್ಯಾಪ್ಗಳನ್ನು ಮತ್ತೆ ಪೋಣಿಸ್ತೀವಿ ಅದರ ವಿರುದ್ಧ ದಿಕ್ಕಲ್ಲಿ ಆ ನಂತರ ಈ ಬೀಡ್ಸು ಮತ್ತು ಹತ್ತು ಕ್ಯಾಪು ಮತ್ತು ಒಂದು ಉಲ್ಟಾ ಕ್ಯಾಪನ್ನು ಹಾಕ್ಕೊಂಡು ಫೋಮ್ ಫೋಮ್ ಬಾಲನ್ನು ಹಾಕಿ ಇದೇ ರೀತಿಯಾಗಿ ಮುಂದುವರಿಸ್ಕೊಂಡು ಹೋಗ್ತೀವಿ ನಾನು ಈಗ ಪೂರ್ತಿ ಮುಗಿಸ್ಕೊಂಡು ತೊಗೊಂಬರ್ತೀನಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ನೀವು ಕೂಡ ನೋಡ್ಬೋದು ಫ್ರೆಂಡ್ಸ್ ನಾವು ಈಗ ಡೋರ್ ಹ್ಯಾಂಗಿಂಗಿನ ಕೊನೆಯ ಹಂತದಲ್ಲಿ ಇದ್ದೀವಿ ಈಗ ಲಾಸ್ಟಲ್ಲಿ ಏನು ಮಾಡೋಣ ಅಂದರೆ ಒಂದು ಸಣ್ಣ ಮಣಿ ಇದೆಯಲ್ಲ ಅದನ್ನು ನಾವು ಪೋಣಿಸ್ಕೊಳ್ಳೋಣ ನಾವಿಲ್ಲಿ ರಿಂಗನ್ನು ಬೇಕಾದರೂ ಕೂಡ ಹಾಕ್ಬೋದು ಇಲ್ಲ ಅಂತಂದರೆ ನಾವು ಕೈಯಲ್ಲಿ ಹೀಗೆ ಸುತ್ತಕೊಂಡು ಬೇಕಾದರೂ ಕೂಡ ಮಾಡ್ಕೊಬೋದು ನಾನಿಲ್ಲಿ ಕೈಗೆ ಸುತ್ತಕೊಂಡೇ ರಿಂಗನ್ನು ಮಾಡ್ಕೊತಾ ಇದ್ದೀನಿ ಯಾವುದು ಇದೆ ಅದನ್ನು ಮಾಡ್ಕೊಳ್ಳಿ ಅದೇ ಆಗಬೇಕು ಇದೇ ಆಗಬೇಕು ಅಂತ ಏನಿರೋದಿಲ್ಲ ಹೀಗೆ ಹೀಗಿಟ್ಕೊಂಡು ಹೀಗೆ ನಾಟ್ ಬರೋ ರೀತಿಯಲ್ಲಿ ಗಟ್ಟಿಯಾಗಿ ಎಳಿತಾ ಬರಬೇಕು ಈಸಿಯಾಗಿದೆ ಮತ್ತು ಬೇಗನೂ ಕೂಡ ಆಗತ್ತೆ ಹೀಗೆ ಸುತ್ತಲೂ ಬರೋ ರೀತಿಯಲ್ಲೂ ಕೂಡ ಹೀಗೆ ಮಾಡ್ಕೊತ ಬರಬೇಕು ಇದು ನಿಮಗೆ ಚೆನ್ನಾಗೇ ಬಾಳಿಕೆ ಬರುತ್ತೆ ಇನ್ನು ಕಬ್ಬಿಣದ್ದು ಅಂದರೆ ನಾರ್ಮಲ್ ಸ್ಟೀಲ್ದು ರಿಂಗ್ ಸಿಗುತ್ತೆ ಅದನ್ನು ಬೇಕಾದರೆ ನಾವು ಹಾಕ್ಕೊಬೋದು ಸ್ವಲ್ಪ ಟೈಟ್ ಆದರೆ ಸೂಜಿಯೊಂದು ಕೈಗೆ ಚೂಚ್ಕೋಬಾರ್ದು ಚೂ ಟೈಟ್ ಆದರೆ ಹಿಂಗೆ ಮುಂದಗಡೆ ತಂದ್ಕೊಳ್ಳಿ ಈಗ ಮಾಡಲಿಕ್ಕೆ ಈಸಿ ಆಗುತ್ತೆ ಹೀಗೇ ಸುತ್ತ ಮಾಡ್ಕೊಂಬರ್ತೀನಿ ಆಮೇಲೆ ಪೂರ್ತಿ ಯಾವ ರೀತಿಯಾಗಿ ಕಾಣಿಸ್ತಿದೆ ಅನ್ನೋದನ್ನು ತೋರಿಸ್ತೀನಿ ಫುಲ್ ರಿಂಗ್ ಆದಮೇಲೆ ನಾಟನ್ನು ಹಾಕಿ ಅದು ನಾವು ಹಾಕಿರೋದಷ್ಟು ನಾಟೇ ಆಗಿರುತ್ತೆ ಆದರೂ ಕೂಡ ಎಕ್ಸ್ಟ್ರಾ ಒಂದು ನಾಟನ್ನು ಕೆಳಗಡೆ ಹಾಕಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ರಿಂಗು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಎಷ್ಟು ಕಡಿಮೆ ಖರ್ಚಲ್ಲಿ ಮಾಡ್ಕೊಬೋದು ಅಲ್ವಾ ನೋಡಿ ನಮಗೆ ಎಷ್ಟು ಉದ್ದ ಬೇಕು ಅಂತ ಫಸ್ಟು ನೋಡ್ಕೊಂಬಿಟ್ರೆ ಎಷ್ಟು ಗ್ರ್ಯಾಂಡಾಗಿ ಆಗಿದೆ ಎಷ್ಟು ಬೇಗ ಆಗುತ್ತೆ ಗೊತ್ತಾ ಫ್ರೆಂಡ್ಸ್ ಜಾಸ್ತಿ ಟೈಮ್ ಕೂಡ ತಗೊಳ್ಳಿಲ್ಲ ನಿಮ್ಮ ಹತ್ರ ಯಾವ ಬೇಡ್ಸಿದೆ ಅದನ್ನು ಈ ರೀತಿಯಾಗಿ ಪೋಣಿಸ್ಕೊಳ್ಳಿ ಮಧ್ಯ ಮಧ್ಯ ಈ ಫೋಮ್ ಫೋಮ್ ಬಾಲನ್ನು ಮಾಡೋದು ಕೂಡ ಹೇಳಿಕೊಟ್ಟಿದ್ದೀನಿ ಈಸಿಯಾಗಿ ಅದನ್ನು ಕೂಡ ಮಾಡಿ ನಿಮಗೆ ಜಾಸ್ತಿ ಬೇಕು ಫೋಮ್ ಫೋಮ್ ಬಾಲ್ ಅಂದರೆ ಅದನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ದೀನಿ ಹೀಗೆ ಕಡಿಮೆ ಬೇಕು ಅಂದರು ಅದನ್ನು ಕೂಡ ಹೇಗೆ ಮಾಡಬೇಕು ಅಂತ ಹೇಳಿದ್ದೀನಿ ನಿಮಗೆ ಯಾವ ಎಷ್ಟು ಬೇಕು ಅಂತ ನೋಡಿಕೊಂಡು ಮಾಡಿಕೊಳ್ಳಿ ನಿಮ್ಮ ಮನೆಯ ಅಂದವನ್ನು ತುಂಬ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿಸ್ಕೊಳ್ಳಿ ಹೀಗೆ ನಮ್ಮ ಚಾನಲ್ನ ಇರಿ ತುಂಬ ಹೊಸ ಹೊಸ ವೀಡಿಯೋಗಳು ಹೊಸ ಹೊಸ ಐಡಿಯಾಗಳೊಂದಿಗೆ ಬರ್ತೀನಿ ಹಾಗೆ ನಮ್ಮ ಮಾ ರಂಗೋಲಿ ಮತ್ತು ಅವನಿ ಕಿಚನ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿದ್ರೆ ಹಾಗೆ ಹೋಗಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರು ಮತ್ತು ಬಂಧು ಬಾಂಧವರಲ್ಲಿ ಇದನ್ನು ಶೇರ್ ಮಾಡಿಕೊಳ್ಳಿ ಅವರಿಗೂ ಕೂಡ ಇದು ಯೂಸ್ ಆಗಲಿ ಅವ್ರ ಮನೆಯ ಅಂದವನ್ನು ಕೂಡ ಅವರ ಕೈಯಾರೆ ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಇರಿ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ